ಇಲ್ಲಿಗೆ ಬರೋರಿಗೆ ಈ ಬರವಾರ ಅಸ್ಕಲ್ ಈ ಹುಡುಗ ಏನಾಗಿದ್ದಾನೆ ಅನ್ನೋ ಒಂದೇ ಒಂದು ಸಂಗತಿ ಹೇಳ್ಕೊಳ್ಳೇಬೇಕು. ಇಲ್ಲಿ ಬರೋದಕ್ಕೆ 5 ನಿಮಿಷ ಮುಂಚೆ, 5-6 ನಿಮಿಷ ಮುಂಚೆ ಟೀ ಕುಡ್ಕೊಂಡು ಹೊರಡ್ತಾ ಇದ್ದೀನಿ. ನನಗೆ ಒಂದು ಕಾಲ್ ಬಂತು. ಆ ಕಾಲ್ ನಿಮ್ಗೆಲ್ಲ ಗೊತ್ತಿರೋದು, ಭಾರಿ ದೊಡ್ಡ ಸಕ್ಸಸ್ಫುಲ್ ನಿರ್ಮಾಪಕ ನನ್ಗೆ ಫೋನ್ ಮಾಡ್ತಾರೆ, ಸರ್ ಒಂದು ವಿಷಯ ಆಗ್ಬೇಕು. ನಾನೇನೋ ಕತೆ ಕೇಳ್ತಿದ್ದಾರೆ, ಇದು ವಿಷಯ ಹೇಳಿದ್ರು ಏನಾಗುತ್ತೆ? ನಿಮ್ಮ ಧನಂಜಯ ಕಾಲ್ ಶೀಟ್ ಬೇಕು ಸರ್. ಹೌದಾ? ಏನ್ಬಿಟ್ಟು ಏನ್ ಡೇಟ್ ಫಿಕ್ಸ್ ಮಾಡಿದ್ದೀರಿ? ಸಚಿವಾಗಿ ಹೇಳ್ತಿದ್ದೀನಿ, ನಾನು ನಮ್ಮ ಸಿನಿಮಾಗೆ ಫಸ್ಟ್ ನಿರ್ಮಾಪಕ ಆಗೋದು ಮುಂಚೆ ಒಂದು ಆಫರ್ ಕೊಟ್ಟಿದ್ರು ಬೇರೆ ನಿರ್ಮಾಪಕ ಆಫರ್ ಅದಂಗೆ. ಆದ್ರೆ ಹತ್ತಿರಷ್ಟು ಹೇಳ್ತಾರೋ ಹತ್ತಿರಷ್ಟು ಒಂದು ವಿಜಯ್ ಕೇಸ್ ನಲ್ಲಿ, ಇನ್ನೊಂದು ಯಶ್ ಕೇಸ್ ನಲ್ಲಿ. ಯಶ್ ಕೇಸ್ ಅಲ್ಲಿ ಇವರು ಹೇಳ್ತಾರೆ, ಸರ್ ನಿಮ್ಗೆ ಎಷ್ಟು ಬೇಗ ಹೇಳ್ಕೊಡ್ತಿ ಕಾಶಿ ಕೊಡ್ಸಿದ್ದ ಇಲ್ಲಪ್ಪ ನಾನು ಅದ್ರಲ್ಲಿಲ್ಲ. ನೀವು ಒಂದು ಕೆಲಸ ಮಾಡಿ, ಧನಂಜಯ್ ಹಿಂಗೆ ಹೇಳ್ತೀನಿ ಅಷ್ಟೇ, ನನ್ನ ಪರಿಚಯ ಇಲ್ಲಪ್ಪ, ಮಾತಾಡ್ಕೊಂಡು ಹೇಳ್ತೀನಿ. ಯಾಕೆ ಅವ್ರು ಆ ರೇಟ್ ಹೇಳ್ಬೇಕಾದ್ರೆ ಇನ್ನೂ ಹೆಚ್ಚಿಗೆ ಇರುತ್ತೆ, ಇಡಬಹುದೇನೋ, ನಾನೇ ಕಮಿಟ್ ಆಗಿ ನಾನು ಇಷ್ಟು ಕಮಿಟ್ ಆಗೋದಿಲ್ಲ. ಸಂತೋಷವಾಗಿ ಅನ್ಕೊಳ್ತಿದ್ದೀನಿ, ಮತ್ತು ಧನಂಜಯ ಕೂಡ ಅದನ್ನೇ ಹೇಳಿದ್ದು. ಇನ್ ಮುಂದೆ ಧನಂಜಯ ಬರವಾರ ಅಸ್ಕಲ್ಲ ಶ್ರೀಮಂತ. ಒಂದು ನಿಮಿಷ ಮುಂದೆ ಬಂದು ಇಲ್ಲ.